ಮತದಾರರಿಗೆ ತಮ್ಮ ನಾಯಕನ ಬಗ್ಗೆ ತಿಳಿಯಲು ಇರುವ ವಿಶೇಷ ಕಾರ್ಯಕ್ರಮನೇ ಪವರ್ ವಿತ್ ಲೀಡರ್ ಜನಪ್ರತಿನಿಧಿ ಅಭ್ಯರ್ಥಿಗಳ ಅಭಿವೃದ್ಧಿ ಕೆಲಸ ಕ್ಷೇತ್ರದ ಬಗ್ಗೆ ಅವರ ಯೋಜನೆಗಳು ಪ್ರಸ್ತುತ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮತ್ತು ಅವರ ಪಕ್ಷಕ್ಕಿರುವಂತ ಜನರ ಒಲವು ನಿಲುವುಗಳನ್ನು ತಿಳಿಸಿ ಮಾಡುತ್ತಾ ಬಂದಿದೆ ಉಡುಪಿಯ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಪು ಕ್ಷೇತ್ರ ಬಹಳಷ್ಟು ಕಾವನ್ನ ಪಡೆದಿದೆ ಇಂದು ಬಿಜೆಪಿ ಅಭ್ಯರ್ಥಿ ಗುರ್ಮೆ ಸುರೇಶ್ ಶೆಟ್ಟಿ ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಹಳ್ಳಿ ಇನ್ನು ಕಾಪು ಬಿಜೆಪಿ ಅಭ್ಯರ್ಥಿ ಗುರ್ಮೆ ಸುರೇಶ್ ಶೆಟ್ಟಿ ಜೊತೆ ನಮ್ಮ ಪ್ರತಿನಿಧಿ ಪ್ರಣೋತ್ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ ಅನಂತ ಪದ್ಮನಾಭೇಶ್ವರನ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆದು ಗುರ್ಮೆ ಸುರೇಶ್ ಶೆಟ್ಟಿಗೆ ಒಂದು ಕ್ಯಾಶ್ಯೂ ಫ್ಯಾಕ್ಟರಿ ಬಂದಿದ್ದಾರೆ ಸರ್ ದರ್ಶನ ಆಯ್ತು ದೇವರ ದರ್ಶನ ಆಯ್ತು ಮೊದಲನೇ ವಾರ್ಡ್ಗೆ ಬಂದಿದ್ದೀರಿ ಸೊ ಈಗ ಈ ಕ್ಷಣಕ್ಕೆ ಏನು ಕಾರ್ಯಕರ್ತರ ಪ್ರತಿಕ್ರಿಯೆ ತುಂಬಾ ಅದ್ಭುತವಾಗಿದೆ ಬಹುಶಃ ಕಳೆದ 10 12 ವರ್ಷಗಳಿಂದ ನಾನು ಇಲ್ಲಿ ಮಾಡಿದಕ್ಕಂತ ಸಮಾಜ ಸೇವೆ ಜನ ಎಲ್ಲೊಂದು ಗುರುತಿಸಿದ್ದಾರೆ ನನ್ನ ಕೈ ಹಿಡಿತಾರೆ ಅಂತಕಂತ ಬಲವಾದ ನಂಬಿಕೆ ಇದೆ ಮತ್ತೆ ಈ ಪಕ್ಷ ಇಲ್ಲಿ ನಾಯಕತ್ವಕ್ಕೆ ಸೀಮಿತವಾದ ಪಕ್ಷ ಅಲ್ಲ ಇದು ಕಾರ್ಯಕರ್ತರ ಪಕ್ಷ ದೇವದಲ್ಲವ ಕಾರ್ಯಕರ್ತ ಇರತಕ್ಕಂತ ಪಕ್ಷ ನಾನು ಮೊನ್ನೆಯಿಂದ ನೋಡ್ತಾ ಇರುವಾಗ ಈ ಪಕ್ಷದ ನಿಜವಾದ ಬಲ ಯಾವುದು ಅಂತ ಅದು ಕಾರ್ಯಕರ್ತರು ರಾತ್ರಿ ಹಗಲು ಗೊತ್ತಿಲ್ಲ ಅವರು ಋಣ ಹೇಗೆ ತೀರಿಸಬೇಕು ಗೊತ್ತಿಲ್ಲ ರಾತ್ರಿ ಹಗಲು ಬಿಸಿಲಲ್ಲಿ ಓಡಾಡ್ತಾರೆ ತುಂಬಾ ಬಿಸಿಲಿದೆ ನಾನೇ ಹೇಳ್ತಾ ಇರ್ತೀನಿ ಬೆಳಿಗ್ಗೆ ಬೇಗ ನೀವು ಕ್ಯಾನ್ವಾಸ್ ಕ್ಯಾಂಪೇನ್ ಮಾಡಿ ಮುಗಿಸಿ ಮಧ್ಯಾಹ್ನ ರೆಸ್ಟ್ ತಗೊಂಡು ಮತ್ತೆ ಸಾಯಂಕಾಲ 5 ಗಂಟೆ ಮೇಲೆ ಹೋಗಿ ಅಂತ ಹೇಳ್ತೀನಿ ಆ ನಿಟ್ಟಿನಲ್ಲಿ ಈ ಪಕ್ಷ ಸಿದ್ಧಾಂತ ಅಂತ ಹೇಳಿದ್ರೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ರಾಷ್ಟ್ರ ಮುಖ್ಯ ಅನ್ನೋ ದೇವನ ಉಟ್ಕೊಂಡಂತ ಎಲ್ಲ ಕಾರ್ಯಕರ್ತ ಬಂಧುಗಳು ಇರ್ತಕ್ಕಂಥದ್ದು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ನಾನು ತುಂಬಾ ಸಲ ನೋಡಿದ್ದೀನಿ ವೈಯಕ್ತಿಕವಾಗಿ ನನಗೆ ಲಾಭ ಆಗಬೇಕಂತ ಯಾರು ನಮ್ಮ ಮನೆ ಬಾಗಿಲು ಬರೋದಿಲ್ಲ ನಮ್ಮೂರಲ್ಲಿ ರಸ್ತೆ ಆಗಬೇಕು ನಮ್ಮೂರಲ್ಲಿ ಲೈಟ್ ಆಗಬೇಕು ಶಾಲೆಗೆ ಟೀಚರ್ ಇಲ್ಲ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಇದನ್ನೆಲ್ಲ ಇಟ್ಕೊಂಡು ಬರ್ತಕ್ಕಂಥ ಬಹುಶಃ ಬಹಳ ದೊಡ್ಡ ಶಕ್ತಿ ಅಂತ ಹೇಳಿ ಈ ಪಕ್ಷ ಅದೇ ಒಂದು ಸಂಸ್ಕಾರ ಇದಂತ ಒಂದು ಪಕ್ಷ ಅದನ್ನ ಈ ಪಕ್ಷದ ಹಿರಿಯರು ನಮ್ಗೆ ಕಟ್ಟಿಕೊಟ್ಟಿರ್ತಕ್ಕಂಥ ಈಗ ಚುನಾವಣೆ ನಿಲ್ಲಬೇಕಾದ್ರೆ ತುಂಬಾ ಸ್ಪರ್ಧೆ ಇದೆ ಮೊದಲ ಕಾಲದಲ್ಲಿ ನಮ್ಮ ಡಾಕ್ಟರ್ ವಿಎಸ್ ಆಚಾರ್ಯವರನ್ನ ಕರಮಣಿ ಸಂಜೀವ್ ಶೆಟ್ಟರನ್ನ ನೆನೆಸಬೇಕು ಈವನ್ ನಮ್ಮ ಈಗಿನ ಶಾಸಕರು ಕೂಡ ಎರಡು ಪ್ರಥಮ ಸಾರಿ ಅವರು ಚುನಾವಣೆ ನಿಂತಾಗ ಅವರು ಪಡೆದಂತ ಮತ 2500 ಸೋಲ್ತೇನೆ ಅಂತ ಗೊತ್ತಿದ್ದು ಕೂಡ ಅವರು ಚುನಾವಣೆ ನಿಂತಿದ್ದಾರೆ ಒಂದಿಷ್ಟು ತ್ಯಾಗವನ್ನ ಈ ಬಲಿದಾನವನ್ನು ಈ ಪಕ್ಷಕ್ಕೋಸ್ಕರ ಮಾಡಿದ್ದಾರೆ ಆ ಪರಂಪರೆ ನಾವು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ತುಂಬಾ ಯೋಚನೆ ಮಾಡಿ ಸುಮಾರು 72 ಹೊಸ ಮುಖಗಳಿಗೆ ಈ ರಾಜ್ಯದಲ್ಲಿ ಬಿಜೆಪಿ ಅವಕಾಶ ಮಾಡಿಕೊಟ್ಟಿದೆ ಆ ನಂಬಿಕೆಯನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ತುಂಬಾ ಪ್ರಾಮಾಣಿಕವಾಗಿ ಬದುಕನ್ನು ನಡೆಸತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಈಗಾಗಲೇ ಮಾಡಿ ಆಗಿದೆ ಈ ಕರಾವಳಿ ಕಡೆಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ ಯಾಕಂದ್ರೆ ಹಿಂದುತ್ವದ ಭದ್ರಕೋಟೆ ಬಿಜೆಪಿಯಲ್ಲಿ 5 ಕ್ಷೇತ್ರಗಳು ಇದೆ ಆದ್ರೆ ಕಾಪುವಲ್ಲಿ ಅಭ್ಯರ್ಥಿ ಬದಲಾವಣೆಯಿಂದ ಏನಾದರೂ ತೊಂದರೆ ಆಗಿದೆಯಾ ಅಥವಾ ಆ ಬದಲಾವಣೆಯ ನಂತರದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ ಇಲ್ಲ ಈಗ ನಾನು ನಿನ್ನೆ ತನಕ ನಾನು ಲಾಲಾಜಿ ಮೇಡಮ್ ಅವರು ಸುಮಾರು 10-12 ದಿವಸ ಒಟ್ಟಿಗೆ ಕೈಕೈ ಇಟ್ಕೊಂಡು ಹೋಗ್ತಾ ಇದ್ವಿ ಇವತ್ತಿಂದ ಏನ್ ಮಾಡಿದ್ರೆ ನಾವು ಸುಮಾರು 2,52,000 ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ 208 ಬೂತ್ ಇರತಕ್ಕಂಥ ಕ್ಷೇತ್ರ 1,88,000 ಮತದಾರರು ಇರತಕ್ಕಂಥ ಕ್ಷೇತ್ರ ಅವ್ರನ್ನೆಲ್ಲ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಇವತ್ತಿಂದ ಅವರು ಒಂದು ಕಡೆ ಪ್ರವಾಸ ಮಾಡ್ತಾರೆ ನಾವು ಇನ್ನೊಂದು ಕಡೆ ಪ್ರವಾಸ ಮಾಡ್ತೀವಿ ಹಾಗೆ ಎಲ್ಲರನ್ನ ಜನರನ್ನು ಮುಟ್ಟಬೇಕು ಇಲ್ಲಿ ನನ್ನ ನಿವೇದನೆ ಇಷ್ಟೇ ಎಲ್ಲ ನಮ್ಮ ಕಾರ್ಯಕರ್ತರು ಅವರೇ MLA ಅಭ್ಯರ್ಥಿ ಅಂತ ಹೇಳಿ ಅವರೇ ಶಾಸಕ ಅಭ್ಯರ್ಥಿ ಅಂತ ಹೇಳಿ ಎಲ್ಲ ಜನರನ್ನು ಮುಟ್ಟತಕ್ಕಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಬಹಳ ಆ ತರ ಇಲ್ಲಿ ಗುಂಪುಗಾರಿಕೆ ಯಾವುದಿಲ್ಲ ಯಾಕಂದ್ರೆ ಅವರು ಕೂಡ 6 ಚುನಾವಣೆ ನಿಂತಿದ್ದಾರೆ 3 ಗೆದ್ದಿದ್ದಾರೆ 3 ಸೋತಿದ್ದಾರೆ ಹೊಸಲು ನಾನೇ ಅವರ ಹೊಸಲು ಸ್ವಲ್ಪ ತುರುಸಿನ ಸ್ಪರ್ಧೆ ಇತ್ತು ನಮಗೆ ಮತ್ತು ಅವ್ರ ನಡುವೆ ಕೊನೆಗೆ ಅವರಿಗೆ ಅಭ್ಯರ್ಥಿ ಘೋಷಣೆ ಆದಾಗ ನಾನೇ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿ ಸುಮಾರು 12,000 ಮತಗಳಿಂದ ಅವರನ್ನು ಗೆಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಆಗಿದೆ ಅದನ್ನು ಮೊನ್ನೆ ಅವರು ಪ್ರಥಮ ಭೇಟಿಯಲ್ಲೂ ಹೇಳಿದರು ನಿಮ್ಮ ಋಣ ನನಗಿದೆ ಹೊಸಲು ನನಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಿದ್ದೀರಾ ಹಾಗಾಗಿ ನಾನು ಈ ಸಲ ಕಾಯ ವಾಚ ಮನಸ್ಸ ನಾನು ನಿಮ್ಮ ಜೊತೆ ಇರ್ತೇನೆ ಮತ್ತೆ ನಿಮ್ಮನ್ನ ಗೆಲ್ಲಿಸಿಯೇ ನಾನು ಸರಿಯಾಗಿ ನಿದ್ದೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು ದೇವಸ್ಥಾನ ಒಡೆಯೋ ಕೆಲಸವನ್ನು ನಮ್ಮ ಮೋದಿ ಸರ್ಕಾರ ಯಾವತ್ತು ಮಾಡಲಿಲ್ಲ ಮೋದಿ ಸರ್ಕಾರ ಯಾವತ್ತೂ ಮಾಡಿದಿಲ್ಲ ಮಾಡುವುದಿಲ್ಲ ಕೂಡ ಅದೇ ರೀತಿಯಲ್ಲಿ ದೇವಸ್ಥಾನ ಕಟ್ಟೋ ಕೆಲಸವನ್ನು ಮಾಡಿದ್ವಿ ಇದು ಅಯೋಧ್ಯೆಯನ್ನು ಹಿಡಿದು ಕಾಶಿ ವಿಶ್ವನಾಥ ಕ್ಷೇತ್ರ ಇರಬಹುದು ದೇವಸ್ಥಾನ ಕಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರಿಗೆ ಏನು ಸಿಗೋದಿಲ್ಲ ಅಂತೇಳಿ ಈ ತರ ಅಪಪ್ರಚಾರ ಮಾಡ್ತಿದ್ದಾರೆ ಇನ್ನೊಂದು ನಾನು ಇವತ್ತನ್ನು ಹೇಳ್ತೇನೆ ಒಂದು ವೇಳೆ ಯಾರಿದೆ ಏನೋ ದೇವಸ್ಥಾನ ತೊಂದರೆ ಆದರೆ ನಾನು ಧರಣಿ ಮಾಡಿ ಅದನ್ನು ನಿಲ್ಲಿಸುವಂತ ಕೆಲಸ ಮೊದಲು ನಾನು ಮೊದಲಿಗೆ ಮಾಡ್ತೇನೆ ಅಪಪ್ರಚಾರ ಬೇಡ ನೀವು ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಇರಬೇಕು ಕೆಲಸ ಮಾಡಿ ಜನರ ಮುಂದೆ ಓಟ್ ಕೇಳಬೇಕು ಇದು ನಮ್ಮ ಸಿದ್ಧಾಂತ ಇದು ಧನ್ಯವಾದಗಳು ಶೆಟ್ರೆ ಇಲ್ಲಿನ ವಾತಾವರಣ ಗಮನಿಸ್ತಾ ಇದ್ರೆ ಇಲ್ಲಿ ಕ್ಲಿಯರ್ ಆಗಿದೆ ಬಹಳಷ್ಟು ಬಿಜೆಪಿಯವರು ಹುರುಪಿದೆ ಕಾರ್ಯಕರ್ತರ ಸಹಕಾರ ಇದೆ ಬೂತ್ ಮಟ್ಟದ ಸಂಘಟನೆ ಇದೆ ನೋಡೋಣ ಈಗ ಶೆಟ್ರ ಮುಂದಿನ ಹಂತಕ್ಕೆ ಹೋಗ್ತಿದ್ದಾರೆ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಜೊತೆ